Howdy. अरे उल्टे पड़ता है साग बड़ी मांस से निजी मिसी करते ಇದೆಲ್ಲ ಹೆವಿಯಾಗಿ ಮಟನೇ ಕಾಣುತ್ತೆ ನಿಮಗೆ ಇದೆಲ್ಲ ಮಟನೇ ಗುರು ಒಂದೂವರೆ ಕೆ ಜಿಯಷ್ಟು ಕೈಮ ತೊಗೊಂಡಿದ್ದೀನಿ ಮಟನ್ ತೊಗೊಂಡಿದ್ದೀನಿ ನಾವು ಮಿಕ್ಸಿಗೆ ಹಾಕೋದಿಲ್ಲ ನಾವೇನಾದ್ರೂ ಅಲ್ಲೇ ಒಡಿಸಿ ನೀಟಾಗಿ ಒಡಿಸ್ಕೊಂಡು ಬರ್ತೀವಿ ಮಟನ್ ಹಾಕ್ತೀವಿ ಮಿಕ್ಸಿಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಕೆಲವರಿಗೆ ಈ ನಂಬಿಕೆ ಇರೋದಿಲ್ಲ ಕಳ್ಳೆ ಹಿಟ್ಟು ಹಾಕ್ಬಿಟ್ಟಿದ್ದಾರೆ ಅದಾಕ್ಬಿಟ್ಟಿದ್ದಾರೆ ಗಟ್ಟಿ ಬರುತ್ತೆ ಅಂತ ಮಿಕ್ಸಿಗೆ ಹಾಕಿದ್ರೆ ನೈಸ್ ಬಂದ್ಬಿಡುತ್ತೆ ಯಾವತ್ತು ಹಾಕಬಾರ್ದು ಹಾಗೆ ಮಾಡಬೇಕು ಹಾಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪೀಸ್ ಪೀಸ್ ಸಿಗಬೇಕು ಬಾಯಿಗೆ ಆಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಒಂಥರ ರುಚಿಯಾಗಿ ಚೆನ್ನಾಗಿರ್ತದೆ ತೋರಿಸ್ಕೊಡ್ತೀನಿ ನೋಡಿ ಒಂದೂವರೆ ಕೆ ಜಿಗೆ ಏನು ಮಾಡಬೇಕು ಅಂತ ಏನೇನು ಹಾಕ್ಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ನಿಮ್ಮನೆಯಲ್ಲೂ ಮಾಡಿ ತಿನ್ನಿ ಚೆನ್ನಾಗಿದೆ ಹಿಂಗಿರಬೇಕು ಕೈಮ ಬಂದಾಗ ಈ ರೀತಿ ಇದ್ದಾಗ ನೋಡಿ ಹಿಂಗೆ ಬೀಳಬೇಕು ಪೀಸ್ ಪೀಸ್ ಉದುರುದ್ರಾಗಿರಬೇಕು ಉದುರುದ್ರಾಗಿರಬೇಕು ಆವಾಗ ತಿನ್ನೋಕ್ಕೂ ಚೆನ್ನಾಗಿ ಬರ್ತದೆ ಎಲ್ಲ ಚೆನ್ನಾಗಿರುತ್ತೆ ತುಂಬ ಮಿಕ್ಸಿಗೆ ಹಾಕಿದ್ರೆ ತುಂಬ ನುಣ್ಣಗಾಗ್ಬಿಡುತ್ತೆ ಹೌದೌದು ಓಕೆ ಕೆಲವ್ರು ಏನು ಮಾಡ್ತಾರೆ ಸುಮ್ಮನೆ ಸಿಂಪಲ್ ಹಾಕೋತಾರೆ ಬಟ್ ಆದರೂ ಬೇಡ ನಮಗೆ ನಮ್ಮ ಹೀಗೆ ಮಾಡ್ತೀವಿ ಮೇಕೆ ಮಟನ್ ಇದು ಕುರಿ ಮಟನ್ ಕುರಿ ಮಾಂಸ ಒಂದೂವರೆ ಕೆ ಜಿ ಕುರಿ ಮಾಂಸ ಸರಿ ಸರ್ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಈರುಳ್ಳಿ ಚೆನ್ನಾಗಿ ಚೀರಿ ಒಂದು ಅರ್ಧ ಕೆ ಜಿಯಷ್ಟು ಈರುಳ್ಳಿ ಹಾಕೊಂಡಿದ್ದೀನಿ ಓಕೆ ನೋಡಿ ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕಬೇಕು ಸಣ್ಣ ಹಚ್ಚಿರಬೇಕು ತುಂಬ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸೊಪ್ಪು ಹಾಕೋದು ಓಕೆ ಎಷ್ಟಿದೆ ಸರ್ ಇದು ಸಬ್ಬಕ್ಕಿ ಸೊಪ್ಪು ಸುಮಾರು ಒಂದು ಕಟ್ ಅಪ್ ಕಟ್ ಒಂದು ಕಟ್ ತೊಗೊಂಡಿದ್ದೀನಿ ಒಂದು ಕಟ್ ಬೇಕಾಗಿಲ್ಲ ಅದರಲ್ಲಿ ಒಂದು ಅರ್ಧ ಮುಕ್ಕಾಲು ಕಟ್ ಹಾಕೊಂಡ್ರೆ ಸಾಕು ಸಣ್ಣದಾಗಿ ಹಚ್ಚಿರಬೇಕು ಕಲಸ್ಕೊಬೇಕು ಈ ಥರ ಕಲಸ್ಕೊಳ್ತಾ ಫ್ಲೇವರ್ ಸ್ಟಾರ್ಟ್ ಆಗುತ್ತೆ ಅದು ಫ್ಲೇವರ್ ಮಟನ್ ಫ್ಲೇವರ್ ಅಲ್ಲ ಸೊಪ್ಪಕ್ಕಿ ಸೊಪ್ಪು ಫ್ಲೇವರ್ ಈರುಳ್ಳಿ ಫ್ಲೇವರ್ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ ಕಲಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ಲೇವರ್ ಇದರಲ್ಲಿ ಮತ್ತೆ ನಾವು ಮಾಡಿರೋಂಥ ಗರಂ ಮಸಾಲ ಇದು ಗರಂ ಮಸಾಲ ಹೌದು ಒಂದು 105 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಓಕೆ ರುಚಿಗೆ ತಷ್ಟು ಒಂದು ಸ್ಪೂನ್ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಮತ್ತೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಡ್ಬಿಡಿ ಒಂದು ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಡ್ಬಿಡಿ ಯಾಕೆ ಗರಂ ಮಸಾಲದಲ್ಲಿ ಖಾರ ಇರುತ್ತೆ ಅದರಿಂದ ಬೇಡ ಒಂದು ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಧನಿಯಾ ಪುಡಿ ಅಷ್ಟೇ ಒಂದು ಸ್ಪೂನು ಸಾಕು ಸ್ವಲ್ಪ ಒಂದು ಕಾಲು ಸ್ಪೂನ್ ಹಾಕೊಂಡ್ರೆ ಸಾಕು ಮೊಟ್ಟೆ ಕೊಡಪ್ಪ ಸರಿ ಸರ್ ಹಿಂಗೆ ಬರ್ತಿಸ್ತೀನಿ ಹೀಗೆ ತಿನ್ಬೇಕು ಅನ್ಸ್ತೀನಿ ನೋಡಿ ಒಂದು 5 ಮೊಟ್ಟೆ ಹಾಕೋತೀನಿ ಇದಕ್ಕೆ ಕೆಲವರು ಎಲ್ಲ ಹಾಕಬಾರ್ದು ಅಂತ ಹೇಳ್ತಾರೆ ಅದು ಸುಳ್ಳು ಮಾತು ಆರೋಗ್ಯಕ್ಕೆ ಒಳ್ಳೇದದು ಗ್ಯಾಸ್ಟಿಕ್ ಅಂದರೆ ಯಾವುದೇ ಥರ ಗ್ಯಾಸ್ಟಿಕ್ ಆಗೋದಿಲ್ಲ ಭಂಡಾರ ಒಳ್ಳೇದು ಒಳ್ಳೇದು ಕೆಲವ್ರು ಹೇಳ್ತಾರೆ ಗ್ಯಾಸ್ಟಿಕ್ ಬಂದ್ಬಿಡುತ್ತೆ ಹಾಕ್ಬೇಡಿ ಅಂತ ಹೇಳ್ತಾರೆ ತಪ್ಪು ಮಾತದು ಫುಲ್ ಮಾತದು ಒಂದೂವರೆ ಕೆ ಜಿ ಕೈಮಾಗೆ 5 ಮೊಟ್ಟೆ 5 ಮೊಟ್ಟೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ಹೌದು ಈಗ ಕಲಸ್ಕೊಬೇಕು ನೀಟಾಗಿ ಕಲಸ್ಕೊಬೇಕು ಆ ಕಲಸ್ಕೊಂಡಾಗ ಗಟ್ಟಿ ನಿಮಗೆ ಗುಂಡಕ್ಕೆ ಬರ್ತಾ ಇರ್ತದೆ ಕೆಲವೊಂದು ಕಡೆ ಕಡಲೆ ಹಿಟ್ಟು ಜಾಸ್ತಿ ಇರುತ್ತೆ ಹೌದು ತುಂಬ ಅರ್ಧಕ್ಕೆ ಮುಕ್ಕಾಲ್ವಾಗ ಕಡಲೆ ಹಿಟ್ಟು ಇರುತ್ತೆ ಹಾಕ್ಬಿಡ್ತಾರೆ ನಮ್ಗೆ ಅದೇನು ಇಷ್ಟ ಇಲ್ಲ ಸರ್ ನಮ್ಮಲ್ಲಿ ಕಸ್ಟಮರ್ ಅದಕ್ಕೆ ಹುಡ್ಕೊಂಬರ್ತಾರೆ
ಸೊ ಇದು ನಿಮ್ಮ ಹೋಟ್ಲಿಗೆ ನಾರ್ಮಲ್ ಆಗಿ ಮಾಡ್ಕೊಳ್ಳೋದಕ್ಕೆ ತೋರಿಸಿರೋದು ಇದು ಹೌದು ಹೌದು ಖಂಡಿತ ನಾರ್ಮಲ್ ಆಗಿ ಅಷ್ಟೇನೇ ನಾವು ಹೋಟ್ಲಿಗೆ ಹೀಗೆ ಮಾಡೋದು ಓಕೆ ಮಟನ್ ಮಟನ್ ಪೀಸ್ ಎಲ್ಲ ಕಣ್ಣು ಕಾಣ್ತಿದೆ ಜಾಸ್ತಿ ಕಾಣ್ಲ ಚೆನ್ನಾಗಿರೋದಿಲ್ಲ ಚೆನ್ನಾಗಿರೋದಿಲ್ಲ ಕರೆಕ್ಟ್ ನೋಡಿ ನೋಡಿ ಸ್ವಲ್ಪ ಕಳ್ಳೆ ಸೀಟ್ ಹಾಕೋತೀನಿ ಯಾಕೆಂದ್ರೆ ಉಂಡೆ ಬರಬೇಕು ಎಷ್ಟಿರ್ಬೋದು ಕಟ್ಟೆ ಒಂದು 100 ಗ್ರಾಮ್ ಅಷ್ಟು ಹಾಕೊಂಡಿದ್ದೀನಿ ಓಕೆ ಚೆನ್ನಾಗಿ ಕಲಸಬೇಕು ಅಲ್ಲಲ್ಲಿ ಉಂಡೆ ಕಟ್ಟುತ್ತೆ ಉಂಡೆ ಕಟ್ಟ ಬಿಡಬಾರದು ಹೌದಾ ಹೌದು ಕಡಲೆ ಹಿಟ್ಟು ಉಂಡೆ ಕಟ್ಟ ಉಂಡೆ ಕಟ್ಟುತ್ತೆ ಉಂಡೆ ಕಟ್ಟ ಬಿಡಬಾರದು ಸೋ ನಿಮ್ಮ ಹೋಟೆಲಲ್ಲ ನೀವೇ ಅಡಿಗೆ ಮಾಡೋದು ಹೌದು ಹೌದು ಸರ್ ನಾವು ನಮಗೆ ನಮ್ಮ ತಾಯಿ ಕಲಿಸ್ ಕೊಟ್ಟಿರೋದು ವಿದ್ಯೆ ಇದು ನಾನು ಸುಮಾರು 10ನೇ ವಯಸ್ಸಿಗೆ ಕಲ್ತಾನ ವಿದ್ಯೆ ಇದು ನೋಡಿ ಸಾಕು ಬಂದಿದೆ ಹುಂಡೆ ಸಾಕು ಕಳ್ಳೆ ಅಷ್ಟೇ ಅಷ್ಟೇ ಸಾಕು ಕೆಲವು ತುಂಬ ಆಗ್ತಾರೆ ಅದು ಚೆನ್ನಾಗಿರೋದಿಲ್ಲ ತುಂಬ ಆಗದೆ ಅಂತ ಹುಂಡೆ ಗಟ್ಟಿ ಬರ್ತದೆ ಅದರೊಳಗೆ ಫ್ಲೇವರ್ ಎಲ್ಲ ಹೋಗೋದ್ರೆ ಚೆನ್ನಾಗಿರೋದಿಲ್ಲ ಸಾಕು ಇಷ್ಟೇ ಮಾಡಿದ್ರೆ ನಿಮಗೆ ನೀಟಾಗಿ ಬರ್ತದೆ ನೆನ್ಸಿಡೋ ಅವಶ್ಯಕತೆ ಏನಿಲ್ಲ ಯಾವ್ದು ನೆನ್ಸಿಡೋ ಅವಶ್ಯಕತೆ ಇಲ್ಲ ಓಕೆ ಹಾಗೆ ನೀವು ಮಾಡ್ತಾ ಇರಬಹುದು ಹಂಗೆ ಮಾಡ್ತಾ ಇರಬಹುದು ಜಸ್ಟ್ ಉಂಡೆ ಕಟ್ಟಿ ಹೌದು 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 ನೋಡಿ ಕಡೆ ಉಂಡೆ ಬರ್ತಾ ಇದೆ ಸಾಕು ನೀಟಾ ಬರ್ತಾ ಉಂಡೆ ಅಂತ ಇಲ್ಲ ಈ ಮಾಂಸನೇ ಕಾಣುತ್ತೆ ಬೇರೆ ಏನು ಕಾಣಲ್ಲ ಈರುಳ್ಳಿ ಮಾಂಸ ಸೊಪ್ಪು ಇದೆಲ್ಲ ಮಾಡಿದ್ರೆ ಉಂಡೆ ಬೆಳ್ಳಗಿರ್ತದೆ ಕಳ್ಳೆ ಸಿಟ್ಟು ಹೌದು ಮಾಂಸ ಇದೆ ಬಟ್ಟು ಬಟ್ ಉಂಡೆಲಿ ಫುಲ್ ಮಾಂಸನೇ ಕಾಣುತ್ತೆ ಹೌದು ನೋಡಿ ಕೈ ಮೊಂಡೆ ಇದರಲ್ಲಿ ಮಟನ್ ಹಾಕಿದ್ದೀನಿ ಮಟನ್ ಹಾಕಿ ಕೈಮಾ ಸಾರು ಮಾಡಿದ್ದೀವಿ ಇದರಲ್ಲಿ ಈಗ ಉಂಡೆ ಬಿಡ್ತೀನಿ ನಾನು ಉಂಡೆ ಎಲ್ಲ ರೆಡಿ ಇದೆ ನೋಡ್ಕೊಳ್ಳಿ ನಾನೊಂದು 35 ಗ್ರಾಮಷ್ಟು ಒಂದು ಉಂಡೆ ಮಾಡಿದ್ದೀನಿ ಇದು ಬೆಂದಾದ ಮೇಲೆ ಒಂದು 50 ಗ್ರಾಮ್ ಆಗುತ್ತೆ ನೋಡಿ ನಾವೆಲ್ಲ ಕಳ್ಳೆ ಸೀಟೇನು ಹಾಕೋದಿರೋದಿಲ್ಲ ಸ್ವಲ್ಪ ಹಾಕಿರ್ತೀವಿ ಅಷ್ಟೇ ಬರೀ ಮಾಂಸನೇ ಕಾಣಬೇಕು ತಿನ್ನೋಕ್ಕೆ ಬಾಯಿ ಸಿಗಬೇಕು ಮಾಂಸ ನೋಡಿ ಬಿಡ್ತಾ ಇದ್ದೀನಿ ನಿಧಾನ ಬಿಡಬೇಕು ಕಮ್ಮಿ ಫ್ಲೇಮ್ ಇಟ್ಕೊಳ್ಳಿ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಉಂಡೆ ಬಿಡಬಾರ್ದು ಉಂಡೆ ಒಡೆದೋಗುತ್ತೆ ಯಾಕೆಂದ್ರೆ ನಾವು ಕಳ್ಳೆ ಸೀಟ್ ಜಾಸ್ತಿ ಯೂಸ್ ಮಾಡಿರೋದಿಲ್ಲ ಅದರಿಂದ ಕಮ್ಮಿ ಫ್ಲೇಮ್ ಇಟ್ಕೊಂಡು ಬಿಡ್ತೀವಿ ನಾವು ಜಾಸ್ತಿ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಕಳ್ಳೆ ಸೀಟ್ ಜಾಸ್ತಿ ಹಾಕೊತಾರೆ ಫ್ಲೇಮ್ ಇಟ್ಕೊತಾರೆ ಅದು ಉಂಡೆ ಒಡೆಯೋದಿಲ್ಲ ಇದು ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಉಂಡೆ ಒಡೆದೋಗುತ್ತೆ ಸೈಡ್ ಸೈಡಲ್ಲಿ ಬಿಡಬೇಕು ನಂದು ಹೌದು ಜಾಸ್ತಿ ಬೇಡ ಒಂದು 5 ನಿಮಿಷ ಸಾಕು ಬೆಂದೋಗುತ್ತೆ ನೀಟಾಗಿ ಸೇರ್ವ ಬಂದು ಮಟನ್ ಸೇರ್ವ ಹೌದು ಮಟನ್ ಪೀಸ್ ಹಾಕಿ ಸೇರ್ವ ಮಾಡ್ಕೊಂಡಿದ್ದೀವಿ ಅದೇ ಸೇರ್ವ ಹೌದು ಅದೇ ಸೇರಲ್ಲಿ ಬಿಡೋದು ನಾವು ಸ್ವಲ್ಪ ಇದಕ್ಕೆ ನಾವು ಸೊಪ್ಪಿಗೆ ಕೈಮಾ ಸಾರಿಗೆ ಸ್ವಲ್ಪ ಸೊಬ್ಬಕ್ಕೆ ಹೆಚ್ಚಾಗಿ ಯೂಸ್ ಮಾಡ್ತೀವಿ ಓಕೆ ಸೊಬ್ಬಕ್ಕೆ ಯೂಸ್ ಆದಷ್ಟು ಮಟನ್ ಸಾರಿಗೆಲ್ಲ ಯಾವುದೇ ಮಟನ್ ಐಟಮ್ ಯಾವುದೇ ಮಾಡಿ ಸೊಬ್ಬಕ್ಕೆ ಯೂಸ್ ಮಾಡಿ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ರೆಸಿಪಿ ಚೆನ್ನಾಗಿರುತ್ತೆ ತುಂಬ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬಾಯಿಗಾಗ ಒಂದೊಂದು ಸಣ್ಣ ಸಣ್ಣ ಪೀಸ್ ಸಿಗುತ್ತೆ ಒಂದೂವರೆ ಕೆ ಜಿಗೆ 80 ಉಂಡೆ ಆಗುತ್ತೆ 80 ಉಂಡೆ ಆಗುತ್ತೆ 80ರಿಂದ 85 ಉಂಡೆ ಆಗುತ್ತೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಕೈಮಾಗೆ ಅಂಗಡಿಗಳಲ್ಲಿ ಸೈಡ್ ಪೀಸ್ ಬರುತ್ತೆ ಕೊಬ್ಬಿನ ಅಂಶದ್ದು ಆ ಪೀಸ್ ಹೊಡೆದು ಕೊಟ್ಬಿಡ್ತಾರೆ ಕಸ್ಟಮರ್ಗೆ ಅದು ಹೊಡೆದಾಗ ಪಾಪ ಅವ್ರು ಉಂಡೆ ಬರೋದಿಲ್ಲ ಏನೇ ಮಾಡಿದ್ರು ಬರೋದಿಲ್ಲ
ಯಾವತ್ತೂ ನೀವು ಕೈಮಾಗೆ ತೊಡೆ ಮಾಂಸ ಹಾಕ್ಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರ್ತದೆ ನಿಮ್ಮದು ಕೈ. ಇದು ಉಂಡೆಲ್ಲ ಹಾಕಿದ್ದೀನಿ, ಈಗ ಮುಚ್ಚಿಬಿಡ್ತೀನಿ ಇದನ್ನ. ಮುಚ್ಚಿದ್ರೆ ಐದು ನಿಮಿಷಕ್ಕೆ, ಐದು ನಿಮಿಷ ಆಗಿದ ತಕ್ಷಣ ಉಂಡೆ ಎಲ್ಲ ಮೇಲೆ ಬಂದುಬಿಡುತ್ತೆ. ಉಂಡೆ ಮೇಲೆ ಬಂದರೆ ಉಂಡೆ ಬೆಂದಿದೆ ಅಂತ ಅರ್ಥ. ಬೇಯೋರ್ಗೆ ಕೆಳಗಿರುತ್ತೆ, ಬೆಂದಾಗಿದ್ದ ತಕ್ಷಣ ಮೇಲೆ ಬರುತ್ತೆ ಉಂಡೆ. ಓಕೆ, ಕಡಿಮೆ ಕಡಿಮೆ ಫ್ಲೇವರ್ ಲೈಟಾಗಿ ಫ್ಲೈ ಮಿಕ್ತೀನಿ ಈಗ ಸ್ವಲ್ಪ. ತೊಡೆ ಬೆಂದಿದೆ ಕೈಮ ಆಲ್ರೆಡಿ. ಕಡೆ ಉಂಡೆ ಮೇಲೆ ಬರ್ತಾ ಇದೆ, ಬೆಂದಿದೆ. ಉಂಡೆ ಮೇಲೆ ಬಂತು ಅಂದರೆ ಬೆಂದಿದೆ ಅಂತ ಅರ್ಥ. ಅದೆಲ್ಲ ಬಂದ್ಬಿಡ್ತು ಅಂದರೆ ಉಂಡೆ ಬೆಂದಿದೆ ಅಂತ ಅರ್ಥ. ಎಲ್ಲ ಸೈಡ್ ಬಂದ್ಬಿಟ್ಟಿದೆ. ಹೌದು ನೋಡಿ, ಕಳ್ಳೆ ಸೀಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಹಾಕಿದ್ರೆ ಏನು ಉದ್ಯೋಗ ಇದೆಯಾ ನಿಮಗೆ? ಹೆಂಗಿದೆ ಉಂಡೆ? ಆಲ್ಮೋಸ್ಟ್ ಹೊಡೆದೋಗಿದೆ. ಬಂದು ಲೈಟಾಗಿ ಬಿಡುತ್ತೆ ಗ್ಯಾಪ್ ಬಿಡುತ್ತೆ. ನೀವು ಹೇಳ್ದಂಗೆ ಕರೆಕ್ಟು, ಮಟನ್ ಇದ್ದಾಗ ಜಾಸ್ತಿ ಮಟನ್ ಇದ್ದರೆ ಬಿಡುತ್ತೆ, 100% ಬಿಡುತ್ತದೆ ಗ್ಯಾಪ್. ನೋಡಿ ಈ ಥರ ಕೈಮಾ ಉಂಡೆ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಮನೇಲಿ ಮಾಡಿ ತಿನ್ನಿ, ರುಚಿ ರುಚಿಯಾಗಿ ತಿನ್ನಿ, ಖುಷಿ ಬೀಳಿ ಸಂತೋಷವಾಗಿ. ಹೋಟೆಲ್ ರಾಜರತ್ನ ಅಂತ, ಕೆ ಚಂದ್ರ, ಬೆಂಗಳೂರು, ಹೊರಮಾವ್ ಪೋಸ್ಟು, ಅಲ್ಲಿ ಬರುತ್ತೆ. ಈಗ ರೆಸಿಪಿ ಹೇಳ್ಕೊಟ್ಟಿದ್ದೀನಲ್ಲ, ನೀವೇ ಮನೇಲಿ ಮಾಡಿ ಸಂತೋಷ, ಇಲ್ಲ ಮಾಡೋಕ್ಕಾಗಲ್ಲ ಅಂದರೆ ಬನ್ನಿ ನಮ್ಮ ಹೋಟ್ಲಲ್ಲಿ ಬಂದು ತಿನ್ನೋಡಿ, ತಿನ್ನೋಡಿ ಹೇಳಿ. ಬರೀ ಮಾಂಸ ನಿಮ್ಗೆ ಸಿಗತ್ತೆ. ಇದೆಲ್ಲ ಹೆವಿಯಾಗಿ ಮಟನೇ ಕಾಣುತ್ತೆ ನಿಮಗೆ. ಇದೆಲ್ಲ ಮಟನೇ ಗುರು ನೋಡು, ಹೆಂಗೆ ಹಿಂಗೆ ಬಿಟ್ಕೊಂಬಿಡ್ತು. ಆ್ಯಕ್ಚುಲಿ ಹಿಂಗೆ ಹಿಂಗೆ ಬಿಟ್ಕೊಂಬಿಡ್ಬೇಕು ಮಟನ್ನು ಕೈಮ. ಅದಕ್ಕೆ ತಿಂದಿದ್ರೆ ನಿಮಗೆ ಗಟ್ಟಿ ಗಟ್ಟಿಯಾಗಿ ಮಾಂಸ ಸಿಗುತ್ತೆ. ಮಿಷಿನಲ್ಲಿ ಹಾಕ್ಸಲ್ಲ ಇವರು ಕೈಮ ಮಾಡೋದಕ್ಕೆ. ಅಂದರೆ ಮಟನ್ನ ನಾರ್ಮಲಿ ಕೈಮ ಹೆಂಗೆ ಮಾಡ್ತಾರಲ್ಲ, ಮ್ಯಾನ್ಯುವಲಾಗಿ ಮಾಡಿ ಕೊಡ್ರಿ ಅಂತ ಕೇಳೋದಂತೆ ಹಂಗೆ ಮಾಡಿರೋದು. ಮಟನ್ ನಿಮಗೆ ತರ್ತರಿಯಾಗಿತ್ತು ಮಾಡಬೇಕಾದ್ರೆ ನೋಡಿದ್ರಿ, ಬಾಯಿಗೆ ಸಿಗುತ್ತೆ, ಜಾಸ್ತಿ ಸಿಗುತ್ತೆ, ಕಮ್ಮಿ ಅಲ್ಲ, ಜಾಸ್ತಿ ಸಿಗುತ್ತೆ. ಸಬಕ್ಕಿ ಸೊಪ್ಪಿದ್ರು ಇವರು, ಸಬಕ್ಕಿ ಸೊಪ್ಪುದು ಟೇಸ್ಟು ಸ್ವಲ್ಪ ಸಿಗುತ್ತೆ. ಆಮೇಲೆ ಫ್ಲೇವರ್ ಏನಿದೆ, ಅದು ಮಟನ್ನು ಮಟನ್ ಬೇಯಿಸಿರ್ತಾರಲ್ಲ ಆ ಒಂದು ಸಾಂಬಾರಿಗೆನೇ ಈ ಏನಿದೆ ಸೇರ್ವ, ಇದು ಮಟನ್ನು ಸೇರ್ವ ಇದು, ಅದಕ್ಕೇನೇ ಇದು ನಾಕಿ ಮಾಡಿರೋವಂಥದ್ದು. ಊರ ಕಡೆಯೂ ಹಂಗೆ ಮಾಡೋದು, ಕೈಮಾಗೆ ಸಪ್ರೇಟಾಗಿ ಮಸಾಲೆ ಮಾಡಲ್ಲ. ಮಟನನ್ನು ಬೇಯಿಸಿರ್ತಾರಲ್ಲ ಅದೇ ಮಟನ್ಗೆ ಕೈಮ ಉಂಡೆನ ಬಿಟ್ಬಿಡ್ತಾರೆ. ಆವಾಗ ಇನ್ನೂ ಸೂಪರಾಗಿ ಫ್ಲೇವರು ಸಕಾಲ ಕಾಣುತ್ತೆ. ಖಾರ ಇದು ಚಿಕ್ಕಬಟ್ಟೆಗೂ ಪೆಪ್ಪರ್ದು ಖಾರ ಹಿಂಗೆ ಹೊಡಿತಿದೆ. ಆಮೇಲೆ ಮಸಾಲೆದು ಟೇಸ್ಟ್ ಸಕಾಲ ಸಿಗ್ತಿದೆ, ಸೂಪರ್ ಬೊಮ್ಮಡ ಇದೆ. ಕೈಮ ಉಂಡೆ ಅಂದರೆ ಹಿಂಗಿರ್ಬೇಕು, ಮಟನ್ ಜಾಸ್ತಿ ಸಿಗಬೇಕು.